ಇವತ್ತು ಒಂದು ಹುಡುಗ ಸತ್ತೋಗಿದ್ದಾನೆ, ಸತ್ತಿರ್ತಕ್ಕಂಥ ವಿಚಾರ ಯಾವುದು, ಅದರ ಸತ್ಯ ಏನು ಅನ್ನೋದನ್ನ ಮೊದಲು ಗೃಹಮಂತ್ರಿಯವರು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವರ ಇಂಟೆಲಿಜೆನ್ಸ್ ಗುಪ್ತ ಇಲಾಖೆ ಟೋಟಲ್ ವಿಫಲ ಆಗಿದೆ. ಆ ಹುಡುಗ ಕನ್ನಡದಲ್ಲೇ ಮಾತಾಡ್ತೀನಿ ಅಂತೂ ಹೇಳಿಲ್ಲ, ಇವರು ಉರ್ದುಲೇ ಮಾತಾಡುವಂತೂ ಇವರು ಹೇಳಿಲ್ಲ. ಏನು ಯಾವುದು ಹೇಳದೆ ಕೇಳದೆ ಹೋಮ್ ಮಿನಿಸ್ಟರ್ ಈ ರಾಜ್ಯದ ಗೃಹಮಂತ್ರಿಯವರು ಮಾತನಾಡುವಾಗ ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಹೇಳದೆ ಉರ್ದು ಮಾತಾಡು ಅಂತ ಹೇಳಿ ಚೂರಿಯಲ್ಲಿ ತಿವಿದು ಕೊಂದಿದ್ದಾರೆ. ಈ ಪದ ಇಡೀ ರಾಜ್ಯಕ್ಕೆ ಕರೆಂಟ್ ಹೋದಂಗೆ ಹೋಗಿದೆ. ಅನೇಕ ಕಡೆ ಕನ್ನಡಿಗರು ನೀವೇನು ಸುಮ್ಮನೆ ಇದ್ದೀರಾ, ಕನ್ನಡಿಗನೊಬ್ಬನ ಮೇಲೆ ದಾಳಿ ಆಗಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ. ಇದಾದ ಒಂದು 5 ನಿಮಿಷದಲ್ಲಿ ಗೃಹಮಂತ್ರಿಯವರು ಹೇಳ್ತಾರೆ, ನಾನು ಹೇಳಿರುವ ಮಾತು ತಪ್ಪಾಗಿದೆ, ಇದಕ್ಕಾಗಿ ನಾನು ಕ್ಷಮಾಪಣೆ ಕೇಳ್ತೇನೆ. ಇದು ಹೇಳಿದವರು ಯಾರು? ಗೃಹಮಂತ್ರಿಯವರು. ಕ್ಷಮಾಪಣೆ ಅಲ್ಲ, ಅರ್ಗದ ಜ್ಞಾನೇಂದ್ರ ಅವರೇ, ನೀವು ನನ್ನ ಸ್ನೇಹಿತರೆ, ನನ್ನ ಜೊತೆಲಿ ಅಸೆಂಬ್ಲಿ ಇದ್ದಿರಿ, ನಿಮಗೆ ಗೃಹ ಇಲಾಖೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ನನಗೆ ಗೊತ್ತು, ಈಗ ಅದರ ಬಗ್ಗೆ ಚರ್ಚೆ ಆಗೋದು ಬೇಡ. ಮೊದಲು ನೀವು ಮಾಡಬೇಕಾದ ಕೆಲಸ, ನಿಜವಾಗಲೂ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ, ಈ ರಾಜ್ಯದ ಗೃಹಮಂತ್ರಿ ಆಗಿರೋರು ಯಾವುದೇ ಷರತ್ತಿಲ್ಲದೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಹೋಗ್ತಕ್ಕಂಥ ಒಂದೇ ಒಂದು ಈಗ ಉಳಿದಿರೋದು ನೀವು ಕ್ಷಮಾಪಣೆ ಕೇಳೋದ್ರಿಂದ ಇದು ಅಲ್ಲ. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಟ್ಟರೆ ನಿಮಗೂ ಘನತೆ ಬರುತ್ತೆ, ಗೃಹಮಂತ್ರಿಗೂ ಘನತೆ ಬರುತ್ತೆ. ಈ ರಾಜ್ಯ MV ರಾಮರಾವ್ ಅಂತ ಗೃಹಮಂತ್ರಿ, HM ಚನ್ನಬಸಪ್ಪರ್ ಅಂತ ಗೃಹಮಂತ್ರಿ, ಕಬ್ಬಿಣದ ಮನಸ್ಸಂತ ಗೃಹಮಂತ್ರಿಗಳನ್ನ ನೋಡಿದ ರಾಜ್ಯ. ನೀವು ಸಣ್ಣ ಮಕ್ಕಳ ತರ ಹುಡುಗಾಟ ಆಡ್ಬಿಟ್ಟಿದ್ದೀರಿ. ಈಗ ಕ್ಷಮಾಪಣೆ ಅಲ್ಲ, ಕಣ್ತ ಕ್ಷಮಾಪಣೆ ಅಲ್ಲ. ನಾನು ನಿಮಗೆ ಗೌರವ ಜಾಸ್ತಿ ಆಗುತ್ತೆ, ಈ ಕೂಡಲೇ ನೀವು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನು ಕಳಿಸ್ತ್ರೆ ಒಳ್ಳೆಯದು, ರಾಜ್ಯಕ್ಕೆ ಗೌರವ ಬರುತ್ತೆ. ಸುಮ್ಮನೆ ನೀವು ಈ ರೀತಿಯೆಲ್ಲ ಮಾತಾಡಿ ಕ್ಷಮಾಪಣೆ ಕೇಳಿದ್ರೆ ಇದು ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ಎಲ್ಲರೂ ಉಂಟ ಇದು, ಎಲ್ಲರೂ ಉಂಟು. ಒಬ್ಬ ಹೋಮ್ ಮಿನಿಸ್ಟರ್ ಹುಡುಗಾಟ ರೀ ಇದು, ಎಷ್ಟು ಬೆಂಕಿ ಬಿದ್ದೋಗುತ್ತೆ ಒಂದು ನಿಮಿಷದಲ್ಲಿ. ನಮಗೆ ನಿಮ್ಗೆ ಹೇಳ್ತೀನಿ ಕೇಳಿ, ನಾನು ಇವತ್ತವರೆಗೂ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ನಾನು ಹೋರಾಟ ಮಾಡ್ಕೊ ಬರ್ತಾ ಇದ್ದೀನಿ. ಇವತ್ತು ಮನೇಲಿ ಕೂತ್ಕೊಂಡಿದ್ದು ಕೇಳಿದ ತಕ್ಷಣ ಅಯ್ಯೋ ಕನ್ನಡಿಗನಿಗೆ ಒಬ್ಬರು ಹೊಡೆದಾಕ್ಬಿಟ್ರಲ್ಲ ಇವರು, ನಾನೇನು ಮಾಡಬೇಕು, ನಾನೇನು ಹೇಳಬೇಕು? ನನ್ನ ಮನಸ್ಸೇ ಕಂಪ್ಲೀಟ್ ಒಂಥರ ನೋವಾಗ್ತಿತ್ತು. ಹೋಮ್ ಮಿನಿಸ್ಟರ್ ಆದವರು ಇದೇನಿದು ನನಗೆ ಅರ್ಥ ಆಗಲಿಲ್ಲ. ಈ ಥರ ಗೌರವ ಅಲ್ಲ, ಖಂಡಿತ ಇದು ಗೌರವ ಅಲ್ಲ. ಎಂತೆಂಥವ್ರು MV ರಾಮರಾವ್ ಅವ್ರಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ ಇವ್ರನ್ನ. ಸುಮ್ಮ ವಿಚಾರ ಹೇಳ್ತಾ ಇದ್ದೀರಿ, ಇದು ಖಂಡಿತ ಈ ರಾಜ್ಯಕ್ಕೆ ಅಗೌರವ, ನಾಡಿಗೆ ಅಗೌರವ. ನಾನು ಹೇಳ್ತೀನಿ, ಖಂಡಿತ ಕೊಡಬೇಕು ರಾಜೀನಾಮೆ. ಆಮೇಲೆ CT ರವಿ ಬಿಡಿ, ನಾನೇನು ಅವ್ರ ಬಗ್ಗೆ ಮಾತಾಡೋದು ಬೇಕೇ ಇಲ್ಲ. ಅವರು
ಅವ್ರು ಯಾವಾಗಲೂ ಹಂಗೆ ಮಾತಾಡೋದು ಅವ್ರಿಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಅವ್ರು ಏನಾರ ಮಾತಾಡ್ಕಳ್ಳಿ, ಅವ್ರ ಬಗ್ಗೆ ನೀನು ಮಾತಾಡಕ್ಕೆ ಹೋಗಲ್ಲ. ಜವಾಬ್ದಾರಿ ಇರತಕ್ಕಂಥ ಗೃಹ ಮಂತ್ರಿಗಳ ಬಗ್ಗೆ ಈ ಮಾತು ಹೇಳಿದಿರಿ. ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದೆ. ಅವ್ರು ರಾಜೀನಾಮೆ ಕೊಟ್ಟರೆ ರಾಜ್ಯಕ್ಕೆ ಗೌರವ ಬರುತ್ತೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಬರುತ್ತೆ, ಅವ್ರಿಗೂ ಗೌರವ ಬರುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.